ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸಂಡೇ ಮಾರ್ನಿಂಗ್ ಮಾರ್ನಿಂಗ್ ನೀರು ಬಂದಿತ್ತು, ಸ್ವಲ್ಪ ಬೆಳಗ್ಗೆನೆ ಎದ್ದಿದೆ. ಇವತ್ತು ಬೆಳಗ್ಗೆ ಎದ್ದು ಆಲ್ಮೋಸ್ಟ್ ಕೆಲಸ ಮುಗಿಸಿನಿ. ಟೀ ಕುಡ್ದಿನಿ, ನೋಡ್ಬೋದು ನೀವು ಎಲ್ಲ ಆಗೋದಿಲ್ಲಿ. ಕೌಂಟ್ರು ಕ್ಲೀನ್ ಆಗೈತೆ, ಆಮೇಲೆ ಟೀನೂ ಕುಡ್ದೆ, ಎಲ್ಲ ಕೆಲಸನೂ ಆಯಿತು. ಸೊ ನಾನು ತೋರಿಸ್ತೀನಿ ಬರೀ, ಇಲ್ಲಿ ಇನ್ನೂ ಏನೇನು ಕೆಲಸ ಬಾಕಿ ಉಳ್ದತ್ತಂತೇಳಿ. ಈಗೆದ್ದಪ್ಪ, ಈಗೆದ್ದಿ ಸ್ವಲ್ಪ ತೋರಿಸ್ತೀನಿ ನಿಮಗೆ. ಎಲ್ಲ ಮಕ್ಕಳು ಇನ್ನ ಮಲ್ಕೊಂಡ್ರೆ ನೀವಾಗ ಎದ್ದು ಬಂದ ಕಟಿಂಗ್ ಹೋಗ್ತೀರಿ ಅವತ್ತು. ಯಾಕಾ ಕಟಿಂಗ್ ಮಾಡಿಸ್ಕೊ, ಕಟಿಂಗ್ ಮಾಡಿಸ್ಕೊ. ರುಚ, ಏ ರುಚಮ್ಮ, ರುಚಿ ಬೇಬಿ, ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಆಯ್ತು, ಅವಾಗೆ ಎಷ್ಟಾಗಿದೆ ಗೊತ್ತೋ? 10:00 ಆಗೈತೆ, 10:00, 10 ಆಗ್ಯದಲ್ಲಿ. ಸಂಡೆ ಇದ್ರೆ ನಿಂಗೆ ಮಕ್ಕೊಂಡ್ಬಿಡ್ತೀವಿ. ಕನಸ್ದ ಯಾರು ಬಂದಿರ್ತಾರ? ನೀರ್ ಬಂದು ನಾ ನೀರ್ ತುಂಬೆ, ನೀವೇನಮ್ಮ ಆರಾಮ ಹಾಕೊಂಡ್ಬಿಟ್ಟಿದ್ದೆ. ಈಗ ರಾತ್ರಿ ಹಿಂಗ ಆವಾಸ ಮಾಡ್ತಿರ್ತದೆ. ಸೊ ಪಟ ಪಟ ಕೆಲಸ ಮಾಡಿಕೊಂಡು, ಆ್ಯಕ್ಚುಲಿ ಒಬ್ರು ಫೋನ್ ಮಾಡಿದ್ರು ಒಂದು ಕಡೆ ಹೋಗೋಣ ಬರ್ರಿ ಅಂಥೇಳಿ. ಸೊ ಅದಕ್ಕೆ ಪ್ರಿಪೇರ್ ಆಗಬೇಕಿತ್ತು ನಾನು. ಸೊ ಸಂಡೇ ಮಾರ್ನಿಂಗ್ ಆಗಿದ್ದರಿಂದ ಭಾಳಷ್ಟು ಕೆಲಸಗಳು ಮುಗಿಸ್ಕೊಂಡು ಬಂದೆ ನಾನು. ಸೊ ಮಕ್ಕಳೆಲ್ಲ ಲೇಟ್ ಲೇಟ್ ಮಾಡಿದ್ರು ಇವತ್ತು, 7:30 ಮೇಲಾಗಿತ್ತು. ನಂದು ಎಲ್ಲ ಕೆಲಸ ಆದ್ರೂ ಮನೆ ಗುಡಿಸೋ ಒರೆಸೋ ಕೆಲಸ ಮಾತ್ರ ಇವತ್ತು ಫುಲ್ಲು ಲೇಟಾಗಿತ್ತು. ಯಾಕಂದರೆ ನಂಗೆ ಇದೆಲ್ಲ ಚೇಂಜ್ ಮಾಡಬೇಕಿತ್ತು, ಹುಡುಗರು ಎದ್ದೇಳಿ ಅಂತ ಕಾಯಕತ್ತಿದ್ದೆ. ಸೊ ಹುಡುಗರೆಲ್ಲ ಎದ್ದಮೇಲೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಒಂದ್ಸತಿ ಬರ್ಶೀಟ್ನ ಚೇಂಜ್ ಮಾಡಿಬಿಟ್ರು ಅಂತಂದರೆ ಆಮೇಲೆ ನನ್ನ ಕಸ ಗುಡಿಸೋಕ್ಕೂ ಈಸಿ ಆಗುತ್ತೆ ಅಂತೇಳಿ. ಸೊ ಕಸ ಗುಡಿಸೋ ಕೆಲಸ ಹೊರಗಡೆದು ಮತ್ತು ಕಸ ಗುಡಿಸಿ ಒರೆಸೋದು ಇಷ್ಟೇ ಕೆಲಸ ಇತ್ತು. ಆಮೇಲೆ ನೀರು ಕಾಸಕ್ಕಿಟ್ಟಿದ್ದೆ ಇವತ್ತು, ನಾನು ನೀರನ್ನು ಒಲೆ ಮೇಲೆ ಕಾಸ್ಕೊಂಡೆ. ಸೊ ಎಲ್ಲನೂ ವೀಡಿಯೋ ಮಾಡಬೇಕಂದ್ರೆ ಹೋಗೋ ಅರ್ಜೆಂಟಲ್ಲಿತ್ತು ನನಗೆ, ಹಾಗಾಗಿ ನಾನು ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಿಮಗೆ. ಸೊ ಇನ್ನೇ ಕಡಲೆಕಾಯಿ ತಿಂದಿದ್ವೆಲ್ಲರೂ ರಾತ್ರಿ, ಕಡಲೆಕಾಯಿ ತಿಂದು ಹಿಂಗೆ ಹಾಕ್ಬಿಟ್ಟಿದ್ವಿ ನೋಡ್ರಿ, ಅದು ಕಡಲೆಕಾಯಿ ಎಲ್ಲ ಜಮಾಗಿ ಇಷ್ಟು ಕಸ ಕಾಣಾಕತ್ತಿತ್ತು ಮನೆಗೆಲ್ಲ. ಸೊ ಬೆಳಗ್ಗೆ ಎದ್ದು ಕಸ ಗುಡಿಸಿ ಮನೆ ಒರೆಸಿದ್ವಿ ಅಂದ್ರೇ ನೀಟಾಗಿ ಕಾಣೋದು. ನೀವು ಬೇರೆ ಕೆಲಸ ಎಷ್ಟು ಲೇಟ್ ಆದರೂ ಪರವಾಗಿಲ್ಲ, ಇದೊಂದು ಕೆಲಸ ಮಾತ್ರ ಜಲ್ದಿ ಆಗಬೇಕು. ಆದರೆ ಇವತ್ತು ನಂದು ಎಲ್ಲ ಕೆಲಸ ಆಗಿತ್ತು, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು ಎಲ್ಲ ಆಗಿತ್ತು, ಬಟ್ ಇದೊಂದು ಕೆಲಸ ಪೆಂಡಿಂಗ್ ಇತ್ತು. ಓ ಫ್ರೆಂಡ್ಸ್, ನಾಷ್ಟ ಮಾಡೋಕ್ಕಿಟ್ಟೇನೆ ಇವಾಗ ನಾನು, ಬಟ್ಟೆ ಎಲ್ಲ ಕೈಲೇ ವಾಶ್ ಮಾಡ್ಕೊಂಡಿದ್ದೆ, ಸ್ಕೂಲ್ ಡ್ರೆಸ್ಸು ಎಲ್ಲ ಭಾಳ ಇದ್ವು. ಸೊ ಎಲ್ಲನೂ ಹಾರಾಕಿನಿ, ಇಲ್ಲಿ ಇಲ್ಲೊಂದು ಲೈನ್ ಫುಲ್ ಆಗೈತೆ, ಆ ಕಡೆ ಒಂದು ಲೈನ್ ಆಗೈತೆ. ಸ್ನಾನ ಮಾಡಬೇಕು, ಒಬ್ಬರೊಬ್ರು ಸ್ನಾನ ಮಾಡಾಕತ್ತಾರ. ಸದ್ಯಕ್ಕೆ ಪುಳಿಯೊಗ್ರೆ ಮಾಡಿದ್ದೆ ಅಂತೇಳಿ ರೈಸ್ ಇಕ್ಕಿಟ್ಟಿನಿ. ಸೊ ಏನೇನು ಬೇಕೆಲ್ಲ ತಂದ್ಕೊಳ್ಳಿಗತ್ತೀನಿ ಒಂದೊಂದು. ಹಂಗೆ ಮನೇನು ಕ್ಲೀನ್ ಆಯಿತು. ರುಚಿ, ಏನು ಸ್ನಾನ ಆಯ್ತೀರ? ಬುಷ್ ಮಾಡಿಯಲ್ಲ ಹೋಮರ್ಕು ಕೊಟ್ಟಿಲ್ಲ ಅಂದ್ರೆ ಮಾಡ್ಬೇಕಮ್ಮ ನೀನು, ಓದಬೇಕು. ಸಮಗ್ನಿಗೆ ಕಟಿಂಗ್ ಮಾಡಕ್ಕೆ ಕಳಿಸಿದ್ದೀನಿ, ನೀರಿಟ್ಟಿದ್ದೀನಿ. ಈಗ ನಾನು ಸ್ನಾನ ಮಾಡ್ಕೋತೀನಿ, ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಅವನಿಗೆ ಸ್ನಾನ ಮಾಡಿಸ್ತೀನಿ. ಆ ಕಡೆ ಒಂದು ರೂಮನ್ನು ಫುಲ್ ಇವತ್ತು ಡೀಪ್ ಕ್ಲೀನಿಂಗ್ ಆಯಿತು, ಒರೆಸೋದಾಯಿತು ಇಷ್ಟೊತ್ತು. ಸೊ ಕೆಲಸದ ಮೇಲೆ ಕೆಲಸ, ಕೆಲಸದ ಮೇಲೆ ಕೆಲಸ, ನಾನ್ ಸ್ಟಾಪ್ ಕೆಲಸ. ಸೊ ಹೇಳ್ತೀನಲ್ಲ, ಹೆಣ್ಮಕ್ಳು ಗೊಳೆ ಇಷ್ಟೇ, ಬೆಳಗ್ಗೆ ಏಳೋಣ, ಮನೆ ಒಂದೇ ಅವ್ರದ್ದು ಪ್ರಪಂಚ, ಅದನ್ನೇ ಸ್ವಚ್ಛ ಮಾಡೋದು, ಅದನ್ನೇ ಇದರಲ್ಲಿ ಕೊಡ್ತೀವಿ. ಫ್ರೆಂಡ್ಸ್, ಸ್ವಲ್ಪ ಅಡುಗೆ ಎಲ್ಲ ಅಲ್ಲೇ ಬಿಟ್ಟಿನಿ, ನಾನು ಅಡುಗೆ ಮಾಡೋ ವೀಡಿಯೋ ಶೇರ್ ಮಾಡ್ತೀನಿ ಇಲ್ಲ ಗೊತ್ತಿಲ್ಲ, ಹೋಳಿಗೆ ಹಾಕಿನಿ. ಸದ್ಯಕ್ಕಂತೂ ನಾನು ಈಗ ಒಂದು ಅರ್ಜೆಂಟಾಗಿ ಇಲ್ಲಿ ಗುಡಿದು ಹೋಗೋಣ ಅಂತ ಸಿಸ್ಟರ್ ಬಂದಾರ, ನಾನು ಅವ್ರ ಜೊತೆ ಹೋಗ್ತೀನಿ. ಸೊ ತೋರಿಸ್ತೀನಿ ನಿಮಗೆ, ಕಾಲ್ ಮಾಡೋಕದಾಳ ಅನ್ಕೋತೀನಿ, ತೆಳಗಿದ್ದಾಳೆ ಅಲ್ಲಿದ್ದಾಳ. ಅವ್ರದ್ದೇ ಕಾಲ್ ಬಂತು, ಹಲೋ
ಹಾ ಎಲ್ಲಿದೆ? ಮೇಲಿದ್ ಬಾ. ಬರಕತ್ತಾರಂತೆ. ಸೊ ಇಲ್ಲೇ ಗುಡಿಗೆ ಹೋಗಿ ಬರೋಣ ಅಂತೇಳಿ. ಅಮಾವಾಸ್ಯೆ ಮತ್ತೆ ಅದು ದೇವ್ರದ್ದು ಜಾತ್ರೆ ಅದೇ ಇವತ್ತು. ಸೊ ಅಲ್ಲಿ ಹೋದಾಗ ನಿಮ್ಗೆ ಒಂದು ಸ್ವಲ್ಪ ನಾನು ತೋರಿಸ್ತೀನಿ ವಿಡಿಯೋನ. ವಿಡಿಯೋ ಮಾಡ್ತೀನಿ ಅಂತ ಹೊಲದಲ್ಲಿ ಇರೋಂಥದ್ದು ಒಂದು ದೇವರು ಚೆನ್ನಾಗೈತಾ? ಸೊ ಬರೀ ನೀವು ತೋರಿಸ್ತೀನಿ. ಒಂದು 5-6 ಜನ ಹೋಗಿದ್ವಿ. ಅವ್ರದ್ದೊಂದು ಬೈಕ್ ಇತ್ತು, ಅದರಲ್ಲಿ ಆಂಟಿ ಮತ್ತು ಇನ್ನೊಬ್ಬರು ನಮ್ಮ ಕೋಸಿಸ್ಟರ್ ಇದ್ದಾರೆ, ಅವ್ರು ಬಂದಿದ್ದರು. ಆಮೇಲೆ ನನ್ನ ಮನೆಗೆ ಬಂದಿದ್ರಲ್ಲ ಅವ್ರದ್ದು ಅಕ್ಕ, ಆಮೇಲೆ ಇನ್ನೊಬ್ರು ಅಕ್ಕ, ಎಲ್ಲರು ಸೇರಿಕೊಂಡು ಇಬ್ಬರಿಬ್ಬರು ಮೂರು ಗಾಡಿ ಮೇಲೆ ಬಂದು ಹೋದ್ವಿ. ಅವ್ರದ್ದೊಂದು ಗಾಡಿ, ನಮ್ಮದೊಂದು ಗಾಡಿ, ಒಬ್ಬರು ಆಟೋಲಿ ಬಂದರು. ಸೊ ಹೊಲದಲ್ಲಿ ನೋಡ್ರಿ ಈ ಥರ ಇಲ್ಲಿ ಪ್ರಸಾದ ವ್ಯವಸ್ಥೆ ಇದೆ. ಬೆಳಗಿನ ಟಿಫನ್ನು ಮಾಡ್ಯಾರ. ಇಲ್ಲಿ ನಾನು 2ನೇ ಸತಿ ಪ್ರಸಾದ ಸ್ವೀಕಾರ ಮಾಡೋದು ಬಂದಿರ್ತೀನಿ, ಬಟ್ ನಮಸ್ಕಾರ ಮಾಡ್ಕೊಂಡು ಹೋಗಿರ್ತೀನಿ. ಬಟ್ ಇವತ್ತು ಅಷ್ಟೇ ಊಟ ಮಾಡ್ಕೊಂಡು ಬಂದ್ವಿ. ಕೈ ತುಂಬ ಬಳೆ ಹಾಕಿದರು ಫ್ರೆಂಡ್ಸ್ ಎಲ್ಲರಿಗೂ, ಬಂದವರಿಗೆಲ್ಲ ಬಳೆ ಹಾಕೋ ವ್ಯವಸ್ಥೆ ಮಾಡಿದರು. ಪ್ರಸಾದ ವ್ಯವಸ್ಥೆ ಇತ್ತು, ಭರ್ಜರಿ ಊರಿಂದ ಎಲ್ಲ ಆ ಕಡೆಯಿಂದ ಈ ಸೌತ್ ಕರ್ನಾಟಕದಿಂದ ಎಲ್ಲ ಹೊಂಬಾಳೆಗಳನ್ನು ತರಿಸಿ ಹೂಗಳನ್ನು ತರಿಸಿ ಎಷ್ಟು ಚೆಂದ ಅಲಂಕಾರ ಮಾಡಿದರು. ಸೊ ನೀವೇ ಒಂದು ಸತಿ ನೋಡ್ಕೊಂಡು ಬರೋಣಂತೆ ಬರ್ರಿ. ಹೊಲದಲ್ಲಿರೋದ್ರಿಂದ ಸುತ್ತಮುತ್ತ ಏನೂ ಇರಲ್ಲ ಇಲ್ಲಿ. ಹೊಲದ ಅಂದರೆ ಭಾಳ ದೂರನೂ ಇಲ್ಲ, ಜಸ್ಟ್ ಊರಿಂದ 2 ಕಿಲೋಮೀಟ್ರ್ ದೂರ. ನಮ್ಮ ಮನೆಯಿಂದ 2.5-3 ಕಿಲೋಮೀಟ್ರ್ ಅನ್ಕೋರಿ, ಅಷ್ಟು ದೂರ. ನನ್ನ ಮಗನ ಸ್ಕೂಲ್ ಇಲ್ಲೇ ಪಕ್ಕ ಇರೋದು. ಇಲ್ಲೇ ಥರ ನಾನು ಬಿಡಕ್ಕೆ ಬರ್ತೀನಿಲ್ಲ, ಅಲ್ಲಿಂದ ಒಳಗಡೆ 1.5 ಕಿಲೋಮೀಟ್ರ್ ಬಂದರೆ ಈ ಒಂದು ದೇವಸ್ಥಾನ ಆಯ್ತಾ. ಸೊ ಭಾರಿ ಸ್ಟ್ರಾಂಗ್ ದೇವರು. ಸೊ ಇಲ್ಲಿ ಎಲ್ಲರೂ ಕೂತಾರೆ ನೋಡಿರಿ, ಎಲ್ಲರೂ ಎಲ್ಲರ ಜೊತೆಗೆ ಬಂದಿದ್ವಿ. ಆ ಕಡೆ ಬಳೆ ಹಾಕೋ ವ್ಯವಸ್ಥೆ ಮಾಡಿದರು, ಫುಲ್ಲು ರಶ್ ಅಂದರೆ ರಶು. ಇಲ್ಲಿ ಹೋಮ ಮಾಡೋರೆಲ್ಲ ಕೂತಿದ್ದಾರೆ, ಹೋಮ ಮಾಡಿಸ್ಲಿಕ್ಕೆ. ಸೊ ಅಲ್ಲಿ ಬಳೆ ಹಾಕೋ ವ್ಯವಸ್ಥೆ ನಾವು ಫಸ್ಟ್ ಸ್ವಲ್ಪ ದೇವ್ರ ನಮಸ್ಕಾರ ಮಾಡ್ಕೊಂಡು ಬಂದು ಕೂಡೋಣ ಅಂತೇಳಿ. ಆಗಲೇ ಪೂಜೆ ಸ್ಟಾರ್ಟ್ ಆಗಿತ್ತು, ಬೆಳಗ್ಗೆಯಿಂದನೇ ಪೂಜೆ ಇತ್ತು. ಇವತ್ತು ಬೆಳಗ್ಗೆ 5-6 ಗಂಟೆಯಿಂದನೇ ಸ್ಟಾರ್ಟ್ ಆಗಿದ್ದು ಒಂದೊಂದೇ ಪೂಜೆ. ಆಮೇಲೆ ಅಭಿಷೇಕ ಮಾಡಿಸ್ಕೊಳ್ಳೋರೆಲ್ಲ ಇನ್ನು ಮೊದಲೇ ಹೆಸರು ಬರೆಸಿ ಈ ನಾಗಪ್ಪನಿಗೆ ಅಭಿಷೇಕ ಮಾಡಿಸ್ತಾಯಿದ್ರು ಅವ್ರ ಕಡೆಯಿಂದನೇ. ಇದಾದಮೇಲೆ ಹೋಮ ಮಾಡ್ತಾರೆ, ಆಮೇಲೆ ದೇವಿ ಪೂಜೆ ಬೆಳಗ್ಗೆನೇ ಆಗಿತ್ತು. ಸೊ ಅವರು ಗುಡಿಯ ಓನರ್, ಈ ಗುಡಿ ಇವ್ರದ್ದು, ಇವರು ಇದನ್ನು ನಡೆಸ್ಕೊಂಡು ಹೋಗೋವಂಥದ್ದು. ಪ್ರತಿ ವರ್ಷ ಹೊಸದು ಏನಾದರೂ ಒಂದು ಕಾರ್ಯಕ್ರಮ ಮಾಡ್ಕೊಂಡಿರ್ತಾರೆ. ಒಂದ್ಸತಿ ನಾನು ಬಂದಾಗ ಯಾರೋ ಅನಾಥ ಇದ್ಲೋ ಏನೋ ಗೊತ್ತಿಲ್ಲ, ನನಗೆ ಪೂರ್ತಿ ಮಾಹಿತಿ ಇಲ್ಲ. ಬಟ್ ಅವರಿಗೆ ಯಾರೂ ಇರಲಿಲ್ಲ, ತವ್ರ ಮನೆಗೆ ಯಾರೂ ಇರಲಿಲ್ಲ ಅಂಥೇಳಿ ಆ ಅಮ್ಮನ ಕರ್ಕೊಂಡು ಬಂದು ಇಲ್ಲಿ ಶ್ರೀಮಂತ ಕಾರ್ಯಕ್ರಮ ಮಾಡಿದ್ಲು. ಅದು ನೆನಪಿದೆ ನನಗೆ, ಇವರೇ ಈ ಅಮ್ಮನೇ ಕರ್ಕೊಂಡು ಬಂದವ್ರನ್ನ ಶ್ರೀಮಂತ ಮಾಡಿದ್ರು ಇಲ್ಲಿ. ಆವಾಗೂ ದೇವಸ್ಥಾನದ ಕಾರ್ಯಕ್ರಮ ಏನೇ ಇದ್ದರೂ ಅದ್ರ ಜೊತೆಗೆ ಒಂದು ಎಕ್ಸ್ಟ್ರಾ ಪ್ರೋಗ್ರಾಮ್ ಹಮ್ಮಿಕೊಳ್ತಾರೆ ಅವತ್ತು. ಸೊ ಈ ನಮ್ಮೂರಲ್ಲಿ ಮಾಡೋಂಥ ಎಲ್ಲ ದೇವ್ರ ಪೂಜೆಗಳಿಗಿಂತ ಇದೊಂಥರ ವಿಭಿನ್ನ ಅಂತ ನನಗನ್ನಿಸ್ತದೆ. ಯಾಕಂದರೆ ನಮ್ಮ ಹತ್ರ ಏನು ಸಿಗ್ತವೆ ಅದನ್ನು ಮಾತ್ರ ತೊಗೊಂಡು ಮಾಡ್ತೀವಿ. ಬಟ್ ಈ ಅಮ್ಮ ಹಂಗಲ್ಲ, ಎಲ್ಲ ಕಡೆಯಿಂದ ಭಾಳಷ್ಟು ವೆರೈಟಿ ಆಫ್ ಫ್ಲವರ್ಸು, ವೆರೈಟಿ ಆಫ್ ಡೆಕೋರೇಷನ್ಸಿಗೆ ಏನು ಬೇಕೋ ಅದನ್ನು ಇಲ್ಲಿ ಸಿಕ್ಕಿಲ್ಲ ಅಂದ್ರೂ ಬೇರೆ ಕಡೆಯಿಂದ ಆರ್ಡ್ರ್ ಕೊಟ್ಟು ತರಿಸಿ ಮಾಡ್ತಾರಲ್ಲ ನೋಡ್ರಿ. ಹೊಂಬಾಳೆ ನೋಡ್ರಿ ಎಷ್ಟು ಚೆನ್ನಾಗಿ ಕಟ್ಟ್ಯಾರಲ್ಲಿ ಹೊಂಬಾಳೆ, ನೋಡ್ಕೊಂಡು ನೋಡಿದ್ರೆ ಎಲ್ಲ ಕಡೆ ಇಟ್ಟಿದ್ರು ಈ ಕಡೆ ಆ ಕಡೆ. ನನಗೆ ಅದೇ ಒಂದು ಫಸ್ಟ್ ಟೈಮ್ ನಾನು ಈ ಕಡೆಯೂ ಇಟ್ಟು ಪೂಜೆ ಮಾಡಿ ನೋಡುವಂಥದ್ದು. ಸೊ ಹೂವು, ವೆರೈಟಿ ಹೂವು, ಅಲಂಕಾರಗಳು, ಕಮಲದ ಹೂಗಳು ಎಲ್ಲವನ್ನು ತರಿಸಿ ಇಲ್ಲಿ ಅಲಂಕಾರ ಮಾಡಿದರು, ಚೆನ್ನಾಗಿತ್ತು. ಜನ ಫ್ರೆಂಡ್ಸ್ ಸಾಕಷ್ಟು ಜನ ಇತ್ತು ಇಲ್ಲಿ, ಓಪನ್ ಪ್ಲೇಸ್ ಇದ್ದರಿಂದ ಕಾಣ ಅಷ್ಟೇ ಅದು ಜನಸಂಖ್ಯೆ ಇತ್ತು. Thank you.
ಫ್ರೆಂಡ್ಸ್ ಎಷ್ಟೊಂದು ಚೆನ್ನಾಗಿ ಜಾತ್ರೆ ಮಾಡಾಕತ್ತಿದ್ರು ಅಂತ. ಅಲ್ಲಿ ಎದುರುಗಡೆನೆ ಇಲ್ಲಿಂದ ಕಾಣಿಸುತ್ತೆ ನೋಡ್ರಿ ಆ ಉತ್ಸವ ನಡೆಯೋದು. ಅಲ್ಲಿ ಅಲ್ಲಿ ಡೈರೆಕ್ಟಾಗಿ ಇಲ್ಲಿ ಟೆಂಟ್ ಹಾಕ್ಯಾರಲ್ಲ, ಸೊ ಅಲ್ಲಿ ಗಿಡದ ಪಕ್ಕ ಕಾಣಿಸುತ್ತೆ ನೋಡ್ರಿ. ಅಲ್ಲಿ ಆ ದೇವರ ಮೂರ್ತಿ ಇರೋದು, ನಾಗಮ್ಮ ದೇವಿಯ ಮೂರ್ತಿ ಇರೋದು. ಅದರ ಎದುರುಗಡೆನೆ ಇಲ್ಲೊಂದು ನಾಗರಕಲ್ಲಿದೆ, ಅಲ್ಲಿಂದ ಒಂದು ಸ್ವಲ್ಪ ದೂರ ಇದೆ ನಾಗರಕಲ್ಲು. ಇಲ್ಲಿ ಈ ಬೇವಿನ ಮರ ಮತ್ತು ಬನ್ನಿ ಮರ ಎರಡು ಜೊತೆಗಿರೋಂಥದ್ದು ಎಲ್ಲಿರ್ತದೆ ಅಲ್ಲಿ ನಾಗರಕಲ್ಲು ಸ್ಥಾಪನೆ ಮಾಡ್ತಾರೆ. ಇಲ್ಲಿ ಸ್ಥಾಪನೆ ಮಾಡಿ ಪೂಜೆನ ಮಾಡ್ತಿರ್ತಾರೆ. ಸೊ ನಾವು ಒಂದು ರೌಂಡ್ ಬಂದು ನಮಸ್ಕಾರ ಮಾಡ್ಕೊಂಡು ಹೋದ್ವಿ. ಇಲ್ಲಿ ಅಲ್ಲೆಲ್ಲ ಭಾಳ ಜನ ಸೇರಿದ್ರು ಆಲ್ರೆಡಿ, ಜನ ಜಾತ್ರೆ ನಡೆದಿತ್ತು ಬೆಳಗ್ಗೆಯಿಂದನೂ. ಇವತ್ತಿಲ್ಲಿ ಜನ ನಮಸ್ಕಾರ ಮಾಡಲಿಕ್ಕೆಲ್ಲ ಬರ್ತಾಯಿದ್ರು. ಸೊ ನನಗೇನು ಬರೋದು ಐಡಿಯಾ ಇರಲಿಲ್ಲ ನಿನ್ನಿನವರೆಗೂ. ಸೊ ಸಡನ್ನಾಗಿ ಅವರು ನಮ್ಮ ಸಿಸ್ಟರ್ ಬಂದು ಹೋಗೋಣ ಬಾ ಅಂತಂದರು. ಸೊ ಇಮಿಡಿಯೇಟಾಗಿ ರೆಡಿ ಆಗಿ ಬಂದ್ವಿ. ಸೊ ಚಲೋ ಅನಿಸ್ತು ಬಂದಮ್ಯಾಗಿಲ್ಲಿ. ಭಾಳ ದೈವಶಕ್ತಿ ಇರೋಂಥ ಒಂದು ನಾಗರ ದೇವತೆ ಇಲ್ಲಿರೋದು, ನಾಗಮ್ಮ ದೇವತೆ ಆ ಮೂಲ ಮೂರ್ತಿ ಇಲ್ಲಿ ನಾಗಪ್ಪನ ಕಲ್ಲು. ಸೊ ಎಲ್ಲ ಇವತ್ತು ನಾಗರ ಅಭಿಷೇಕ, ನಾಗಪ್ಪನ ಪೂಜೆ ಎಲ್ಲ ನಡೀತು. ಸೊ ಓಕೆ ಫ್ರೆಂಡ್ಸ್, ಬಾಯ್, ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತೀನಿ, ಮತ್ತೆ ಮುಂದಿನ ಲಾಗನ್ ಸಿಗ್ತೀನಿ. ಆದಷ್ಟು ಲೈಕ್ ಮಾಡಿ ವಿಡಿಯೋನ.